ಹಾಯ್, ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಿಂಪಲ್ ಸೊಲ್ಯೂಷನ್ ನ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಆಧಾರ್ ಕಾರ್ಡ್ನ ಎನ್ರೋಲ್ಮೆಂಟ್ ಐ ಡಿ ಮುಖಾಂತರ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಚಾನಲ್ ಸಿಂಪಲ್ ಸೊಲ್ಯೂಷನ್ ಅನ್ನೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೆಯ ಬಟನ್ನ ಒತ್ತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಒಂದು ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ನೀವು ಯು ಐ ಡಿ ಎ ಐ ಹಿಂಗೆ ಇದಕ್ಕೆ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೇನೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟು. ಅದರಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಮುಖಾಂತರನೇ ಡೌನ್ಲೋಡ್ ಮಾಡ್ಕೊಬೋದು. ಇದರಲ್ಲಿ ನೀವು ಎನ್ರಾಲ್ಮೆಂಟ್ ಐ ಡಿ ಅಂದರೆ ಈಗ ಬರ್ತಾರೋ ಎನ್ರಾಲ್ಮೆಂಟ್ ಐ ಡಿ 28 ಡಿಜಿಟ್ ಇರುವಂಥದ್ದು, ಅದ್ರ ಮುಖಾಂತರ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಆಧಾರ್ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ, ನೀವು ಅದ್ರ ಮುಖಾಂತರನೇ ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಿ ಓಪನ್ ಆಗ್ತದೆ ನೋಡಿ, ಇಲ್ಲಿ ನೀವು ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೀವು ಗೆಟ್ ಆಧಾರ್ ಮೇಲೆ ಹೋದಾಗ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಆಧಾರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ಒಂದು ಇಲ್ಲಿ ಈ ರೀತಿಯಾದಂಥ ಆಪ್ಷನ್ ಬಂದಿದೆ ನೋಡಿ, ಡೌನ್ಲೋಡ್ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಈ ರೀತಿಯಾಗಿ ನಿಮ್ಮದು ಆಪ್ಷನ್ ಬರುತ್ತೆ ನಿಮಗೆ. ಇಲ್ಲಿ ನೋಡ್ತಿರ್ಬೋದು ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳ್ತಿದೆ, ಮತ್ತು ಎನ್ರೋಲ್ಮೆಂಟ್ ಐ ಡಿ ಅಂತಿದೆ. ಇದರಲ್ಲಿ ನಾವು ಎನ್ರೋಲ್ಮೆಂಟ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಿಮ್ಮ ಅಂದರೆ ಎನ್ರೋಲ್ಮೆಂಟ್ ಐ ಡಿ ನಂಬರ್ ಎಲ್ಲಿರುತ್ತಪ್ಪ ಅಂತಂದರೆ, ನಿಮಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿ ಅಂದರೆ ನಿಮ್ಮದು ಯಾವುದೇ ರೀತಿಯ ಒಂದು ಫೋಟೋ ಅಥವಾ ಮೊಬೈಲ್ ನಂಬರ್ನ ಆ್ಯಡ್ ಮಾಡಿರ್ತೀರ, ಬೇರೆ ಯಾವುದೊಂದು ಚೇಂಜಸ್ ಮಾಡಿರ್ತೀರ, ಅದರಲ್ಲಿ ನಿಮಗೆ ನೆಕ್ಸ್ಟು ಒಂದು ಎನ್ರೋಲ್ಮೆಂಟ್ ಐ ಡಿ ಅಂದರೆ ಎನ್ರೋಲ್ಮೆಂಟ್ ರಿಸಿಪ್ಟನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಲೆಫ್ಟ್ ಸೈಡ್ಗೆ ಮೇಲ್ಗಡೆ ಇರುತ್ತೆ ಎನ್ರೋಲ್ಮೆಂಟ್ ಐ ಡಿ ಅಂತಂದರೆ ನೀವು ನೋಡ್ತಿರ್ಬೋದು. ಅದರಲ್ಲಿ ಆ ಎನ್ರೋಲ್ಮೆಂಟ್ ಐ ಡಿ ನಂಬರ್ನ ನೀವು ಮೊದಲು ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟು 40 ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ. ಮೊದಲು ನಿಮ್ಮ ಪೂರ್ಣ ಎನ್ರೋಲ್ಮೆಂಟ್ ಐ ಡಿ ನಂಬರ್ನ ಮೊದಲು ನೀವು ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಏನು ಮಾಡಬೇಕಾಗತ್ತೆ ಅಂದರೆ, ನೀವು ಯಾವ ಡೇಟಲ್ಲಿ ಅದನ್ನು ತೆಗೆಸಿರ್ತೀರಾ ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಅದರಲ್ಲಿ ನೀವು ಯಾವ ರೀತಿ ಎಂಟ್ರಿ ಮಾಡಬೇಕಾಗತ್ತೆ, ಮೊದಲು ವರ್ಷವನ್ನು ಎಂಟ್ರಿ ಮಾಡಬೇಕಾಗತ್ತೆ 2022, ನಂತರ ತಿಂಗಳು, ನಂತರ ದಿನಾಂಕವನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಂತರ ನೀವು ಯಾವ ಟೈಮಿಂಗ್ಸಲ್ಲಿ ಮಾಡಿಸಿರ್ತೀರಾ ಅಲ್ಲೂ ಟೈಮಿಂಗ್ಸ್ ಕೂಡ ಅಲ್ಲಿ ನಮೂದಿಸಲಾಗಿರ್ತಿರುತ್ತೆ, ಅಲ್ಲಿ ನೀವು ಆ ಟೈಮಿಂಗ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ಮಾತ್ರ ನೀವು ಕರೆಕ್ಟಾಗಿ ಇದರಲ್ಲಿ ಮಾಡಬೇಕಾಗುತ್ತೆ, ಅಂದರೆ ಇದನ್ನೇ ಉಲ್ಟ ಏನಾಗಲ್ಲ, ಕರೆಕ್ಟ್ ರೀತಿಯಾಗಿ ಮಾಡಬೇಕಾಗುತ್ತೆ. ನೋಡಿ, ನಾನು ಎಂಟ್ರಿ ಮಾಡ್ತಾ ಇದ್ದೀನಿ, ಅಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ತೋರಿಸಿರ್ತಕ್ಕಂತಹ ಒಂದು ಕ್ಯಾಪ್ಚನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ಒಂದು ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಸ್ನೇಹಿತರೆ. ನಂತರ ಈ ಓ ಟಿ ಪಿನ ನೀವು ಎಂಟ್ರಿ ಮಾಡಿ ನಂತರ ವೆರಿಫೈಡ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಧಾರ್ ಲಿಂಕ್ ಅಂದರೆ ಆಧಾರ್ ಕಾರ್ಡ್ ಒಂದು ಡೌನ್ಲೋಡ್ ಕೂಡ ಆಗುತ್ತೆ. ಯಾಕೆಂತಂದರೆ ನಾನು ಆಲ್ರೆಡಿ ಇದನ್ನು ಮಾಡಿರೋದ್ರಿಂದ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಈ ಎನ್ರೋಲ್ಮೆಂಟ್ ಐ ಡಿ ಏನಾದರೂ ಕರೆಕ್ಟಾಗಿದ್ದು ಅಂದರೆ ನಿಮಗೆ ಇಲ್ಲಿ ಒಂದು ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿನ ನೀವು ಎಂಟ್ರಿ ಮಾಡಿದಕ್ಕೆ ನಿಮಗೆ ಒಂದು ಒಂದು ಆಧಾರ್ ಕಾರ್ಡು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ನಂತರ ನೀವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೋಬೋದು. ಮತ್ತು ನಿಮಗೆ ಈ ರೀತಿಯಾಗಿ ಅಂದರೆ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ಗೆ ಏನಾದರೂ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ನ ಎನ್ರೋಲ್ಮೆಂಟ್ ಐ ಡಿ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸಿಂಪಲ್ ಸೊಲ್ಯೂಷನ್ ಅನ್ನೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.